NMC ನ್ಯೂಸ್ಗೆ ಸ್ವಾಗತ. ನಾನು ರವಿರಾಜ್. ಪಡುಬಿದ್ರೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸುತ್ತಿರುವ ಸುಜ್ಲಾನ್ ಕಂಪನಿಗೆ ಏಕಾಏಕಿ ಬೀಕಮುದ್ರೆ ಹಾಕಿದ್ರಿಂದ ಆಕ್ರೋಶಗೊಂಡ ಕಾರ್ಮಿಕರು ಕಂಪನಿಯ ಮುಂಭಾಗ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರ ಪರಿಣಾಮ ಉಡುಪಿ ಜಿಲ್ಲಾಧಿಕಾರಿ ಸಹಿತ ವರಿಷ್ಠಾಧಿಕಾರಿಯ ಮಧ್ಯಸ್ಥಿಕೆಯಲ್ಲಿ ನಡೆದ ಸಭೆಯಲ್ಲಿ ಪುಣೆಯಿಂದ ಆಗಮಿಸಿದ ಕಂಪನಿಯ ಮುಖ್ಯಸ್ಥ ವಿಜಯ್ ಅತ್ನಾನಿ ಸೋಮವಾರದವರೆಗೆ ಗಡುವು ನೀಡುವ ಮೂಲಕ ಪ್ರತಿಭಟನೆಗೆ ಕೊಂಚ ವಿರಾಮ ದೊರಕಿದೆ. ಪ್ರತಿಭಟನೆ ಮೂರನೇ ದಿನವೂ ಮುಂಜಾನೆಯಿಂದಲೇ ಆರಂಭಗೊಂಡಿದ್ದು, ಇಂಟೆಕ್ ಸಂಘಟನೆಯ ಪ್ರಮುಖರು ಸಹಿತ ಕಾಂಗ್ರೆಸ್ ಮುಖಂಡರು ಈ ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಡಿಸಿ, ಎಸ್ಪಿ ಹಾಗೂ ಕಾರ್ಮಿಕ ಇಲಾಖೆಯ ಪ್ರಮುಖರು ಮತ್ತು ಕಂಪನಿಯ ಮುಖ್ಯಸ್ಥ ವಿಜಯ್ ಅತ್ನಾಣಿಯವರೊಂದಿಗೆ ಸಂಘಟನಾ ಮುಖಂಡರು ದೀರ್ಘ ಮಾತುಕತೆ ನಡೆಸಿದ್ದಾರೆ. ಆ ಬಳಿಕ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಉಡುಪಿ ಡಿಸಿ ಪ್ರಿಯಾಂಕಾ ಮೇರಿ, ವಿಜಯ ಅತ್ನಾಣಿ ನೀಡಿದ ಭರವಸೆಯ ಬಗ್ಗೆ ವಿವರ ನೀಡಿದ್ದಾರೆ. ಕಂಪನಿಯ ಕಾರ್ಮಿಕರೊಳಗಿನ ಭಿನ್ನಾಭಿಪ್ರಾಯ, ಕರ್ತವ್ಯದಲ್ಲಿ ಕಾಳಜಿ, ಇದರ ಬಗ್ಗೆ ಕಾರ್ಮಿಕರು ಎಚ್ಚರ ವಹಿಸಿದಲ್ಲಿ ಕಂಪನಿ ಮತ್ತೆ ಆರಂಭಗೊಳ್ಳಲಿದೆ. ಕಂಪನಿಯ ಲುಕ್ಔಟ್ ತೆರವಿನ ಬಗ್ಗೆ ಪೂನಾದಲ್ಲಿ ನಮ್ಮ ಸಂಸ್ಥೆ ನಿರ್ದೇಶಕರುಗಳಲ್ಲಿ ಚರ್ಚಿಸಿ ಮುಂದಿನ ಸೋಮವಾರ ಮಾಹಿತಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಮತ್ತು ಮಿಸ್ಟರ್ ಅಶೋಕ್ ಕುಮಾರ್ ಶೆಟ್ಟಿ, ಜನರಲ್ ಮ್ಯಾನೇಜರ್ ಪ್ರಾಜೆಕ್ಟ್ಸ್, ಇಬ್ಬರು ಬಂದಿದ್ದರು. ಮತ್ತು ಲೇಬರ್ ಕಾರ್ಮಿಕ ಮುಖಂಡರು ಇದ್ದರು, ಕಾರ್ಮಿಕರ ರೆಪ್ರೆಸೆಂಟೇಟಿವ್ಸ್ ಇದ್ದರು. ಸೊ ನಾನು ಎಸ್ ಪಿ ಇದ್ದೆ. ಸೊ ದೀರ್ಘಕಾಲ ಚರ್ಚೆ ನಡೆಯಿತು. ಇಬ್ಬರು ಕಡೆ ವಾದಗಳು ಪ್ರತಿವಾದಗಳೆಲ್ಲ ನಾವು ಆಲಿಸಿದ್ದೀವಿ. ಅವರ ಚರ್ಚೆ ಮುಕ್ತವಾಗಿ ಚರ್ಚೆ ಆಯಿತು. ಓಪನ್ ಡಿಸ್ಕಷನ್ ಹ್ಯಾಪನ್. ಸೊ ಅದರಲ್ಲಿ ಈಗ ನಮ್ಮ ಎಲ್ಲ ಕಂಪನಿ ಅವರದ್ದು ಪರ್ಸ್ಪೆಕ್ಟಿವ್ ಅಂದರೆ ತುಂಬ ಟೈಮಿಂದ ಇಲ್ಲಿ ಪ್ರೊಡಕ್ಷನ್ ಲಾ ಇದೆ. ಸೊ ಅವರಿಗೆ ಒಂದು ಇಲ್ಲ ಮತ್ತೊಂದು ಒಂದು ಕೊನೆಯ ಮೊಮೆಂಟ್ ಬರುವಾಗ ಅವ್ರಿಗೆ ಒಂದು ಟಫ್ ಡಿಸಿಷನ್ ತೊಗೊಳ್ಳೇಬೇಕಾಗ್ತದೆ. ಇಲ್ಲಾಂದರೆ ಕಂಪನಿ ಯಾವುದೇ ಕಂಪನಿ ಆದರೂ ಈ ಒಂದು ಪೊಸಿಷನಲ್ಲಿ ಆ ಡಿಸಿಷನ್ ತೊಗೊಳ್ತಾ ಇದ್ರು. ಬಟ್ ಕಾರ್ಮಿಕರಿಗೆ ಅವರಿಗೆ ಆಗುವಂಥ ರೀತಿಯಲ್ಲಿ ಅವರು ಮಾಡ್ತಾ ಇದ್ರು. ಅವರಿಗೆ ಬೇರೆ ಬೇರೆ ಸಮಸ್ಯೆಗಳಿತ್ತು ಮಾಡುವಾಗ, ಅದನ್ನು ಸೂಕ್ತ ರೀತಿಯಲ್ಲಿ ಸ್ಪಂದನೆ ಆಗಲಿಲ್ಲ ಅಂತ ಕಾರ್ಮಿಕರದ್ದು ವಾದ ಇತ್ತು. ಸೊ ಎಲ್ಲದಕ್ಕೂ ಒಂದೊಂದು ಎರಡು ಸೈಡು ಹೇಳ್ಬೋದು ನಾವು. ಎಲ್ಲರಿಗೂ 100% ಸರಿ ಅಥವಾ 100% ತಪ್ಪನ್ನು ನಾವು ಹೇಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ಸೋಮವಾರದವರೆಗೆ ಪ್ರತಿಭಟನೆಗೆ ವಿರಾಮ ನೀಡುವಂತೆ ಪ್ರತಿಭಟನಾಕಾರರಲ್ಲಿ ಜಿಲ್ಲಾಧಿಕಾರಿ ವಿನಂತಿಸಿದ ಮೇರೆಗೆ ಪ್ರತಿಭಟನೆಗೆ ವಿರಾಮ ನೀಡಲಾಯಿತು. ಹೊಡೆದಾಟ ಮಾಡಂಗಿಲ್ಲ, ಅಷ್ಟೇ ಸಿಂಪಲ್. ಸೋಮವಾರ ಅವರು ಮಾಹಿತಿ ಕೊಡ್ತಾರೆ, ನಿಮಗೆ ಮುಂದಿನ ವಾರದಲ್ಲಿ ಹೇಳ್ತಾರೆ. ಸೋಮವಾರ ಅಂದರೆ ಮಂಗಳವಾರ ಅದನ್ನು ಗೇಟ್ ಓಪನ್ ಮಾಡ್ತಾರೆ ಅಂತಲ್ಲ, ಗೊತ್ತಲ್ಲ. ಸೋಮವಾರ ಅವರು ಹೇಳ್ತಾರೆ ಯಾವ ಥರ ನಾವು ಈ ಕಂಪ್ನಿನ ಮುನ್ನಡೆಸ್ಬೇಕಾದ್ರೆ ಇಷ್ಟಿಂದ ಈ ಬಗ್ಗೆ ಮಾತನಾಡಿದ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಇಂಟೆಕ್ ಅಧ್ಯಕ್ಷ ಗಣೇಶ್ ಕೋಟ್ಯಾನ್, ಜಿಲ್ಲಾಧಿಕಾರಿಗಳು ಹೇಳಿದ ಮಾತಿನಂತೆ ಪ್ರತಿಭಟನೆಯನ್ನ ಮುಂದಿನ ಸೋಮವಾರದವರೆಗೆ ಸ್ಥಗಿತಗೊಳಿಸಲಾಗಿದೆ. ರಜೆ ಸಂಬಳವನ್ನ ನೀಡುವ ಭರವಸೆ ನೀಡಿದ್ದಾರೆ. ಸೋಮವಾರ ಕಂಪನಿಯಿಂದ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗದಿದ್ದಲ್ಲಿ ಮತ್ತೆ ಉಗ್ರ ರೀತಿಯಲ್ಲಿ ಹೋರಾಟ ಮುಂದುವರಿಸಲಿದ್ದೇವೆ ಎಂದರು. ಸುಜ್ಲಾನ್ ಕಂಪನಿ ಅಶೋಕ್ ಶೆಟ್ಟಿ ಅವರ ಜೊತೆ ಮಾತುಕತೆ ಆಯಿತು. ಲೇಬರ್ ಆಫೀಸರ್ಸ್ ಎಲ್ಲ ಬೇರೆ ಬೇರೆಯವರೆಲ್ಲ ತುಂಬ ಜನ ಇದ್ದರು. ನಾವು ಕಾರ್ಮಿಕ ಮುಖಂಡರ ಜೊತೆ ಎಲ್ಲ ಮಾತುಕತೆಗಳಾಯಿತು. ಅದರಲ್ಲಿ ಬೇರೆ ಬೇರೆ ಮತದಲ್ಲಿ ಅವರು ಕಂಪನಿ ಬಹಳ ಲಾಸಲ್ಲಿದೆ ಆ ಥರ ಎಲ್ಲ ತುಂಬ ಕಾರಣಗಳನ್ನು ಕೊಟ್ಟರು. ಲಾಕೌಟ್ ಅಂದ ತಕ್ಷಣ ನಾವು ಕಂಪನಿ ಬಂದ್ ಮಾಡೋದಿಲ್ಲ, ಕಂಪನಿ ಮುಚ್ಚೋದಿಲ್ಲ. ಕಂಪನಿಯ ನಿಧಾನವಾಗಿ ನಾವು ಲೇಬರ್ಸ್ಗಳಿಗೆ, ಅವ್ರ ಕಾರ್ಮಿಕರಿಗೆ ನಾವು ಕೆಲವೊಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಅವರಿಗೂ ಟಾರ್ಗೆಟ್ ಕೊಟ್ಟು ನಾವು ಅದನ್ನು ಅವರ ಒಂದು ಏನಾದರೂ ಪ್ರೊಡಕ್ಷನ್ ಲಿಮಿಟನ್ನು ಜಾಸ್ತಿ ಮಾಡಿಕೊಂಡು ಕಂಪನಿನ ಓಪನ್ ಮಾಡ್ತೇವೆ, ಸೋಮವಾರದವರೆಗೆ ನನಗೆ ಟೈಮ್ ಕೊಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಈ ಸೋಮವಾರ ತನಕ ನಾವು ನಮ್ಮ ಮುಷ್ಕರವನ್ನು ಹಿಂದಕ್ಕೆ ತೆಗಿತಾ ಇದ್ದೇವೆ. ಸೋಮವಾರ ದಿನ ಇಲ್ಲಿ ಮತ್ತೆ ಅವರು ಬರ್ತಾರೆ. ಇಲ್ಲಿ ಮೀಟಿಂಗ್ ಆದ ತಕ್ಷಣ ನಾವು ನಮ್ಮ ಮುಂದಿನ ಕಾರ್ಯಕ್ರಮ ಏನಂತ ಮುಂದಿನ ಮುಷ್ಕರವನ್ನು ನಾವು ಹೇಳ್ತೇವೆ. ಲಾಕ್ಔಟ್ ಮಾಡಲಾದ ಸುಜ್ಲಾನ್ ಕಂಪನಿ ಮತ್ತೆ ಪುನರಾರಂಭಗೊಳ್ಳುವ ಸಾಧ್ಯತೆ ಕಡಿಮೆ ಎನ್ನುವ ಮಾತುಗಳು ಕೇಳಿಬರುತ್ತಿದೆ. ಕಾರಣ, ಕಂಪನಿಯ ಮುಖ್ಯಸ್ಥರಾದ ವಿಜಯ್ ಅತ್ನಾಣಿ ಕಂಪನಿಯ ಎಲ್ಲ ವಿಚಾರಗಳನ್ನು ತಿಳಿದೇ ಬಂದವರಾಗಿದ್ದು, ಕಂಪನಿಯ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮೈನಸ್ ಮಾತನಾಡಿದ್ದು ಮಾತ್ರವಲ್ಲ, ದೂರ ಪ್ರಯಾಣ ನಡೆಸಿ ಬಂದ ಮುಖ್ಯಸ್ಥರೋರ್ವರು ಸಂಬಂಧಪಟ್ಟವರಲ್ಲಿ ಚರ್ಚಿಸಿಯೇ ಬರಬೇಕಾಗಿದ್ರು. ಮತ್ತೆ ನಿರ್ದೇಶಕರಲ್ಲಿ ಚರ್ಚಿಸಿ ತಿಳಿಸುತ್ತೇನೆ ಎನ್ನುವ ಈ ಅಧಿಕಾರಿಯ ಆಲೋಚನೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುತ್ತಿದೆ ಎನ್ನುವ ಸಂಶಯ ಜನರನ್ನ ಕಾಡುತ್ತಿದೆ. ಮತ್ತೊಂದು ಮೂಲದ ಪ್ರಕಾರ, ಹೊರ ರಾಜ್ಯದ ಕಾರ್ಮಿಕರೇ ಅಧಿಕವಾಗಿರುವ ಈ ಕಂಪನಿಯಲ್ಲಿ 4 ದಿನ ರಜೆ ಇದ್ರೂ ಅವರು ಮರಳಿ ತಮ್ಮ ಊರಿಗೆ ತೆರಳಿದ್ರೆ ಮರಳಿ ಬರುವವರು ವಿರಳವಾಗಬಹುದೆಂಬ ದುರಾಲೋಚನೆ ಕಂಪನಿಯದ್ದಾಗಿರಬಹುದೆಂಬ ಸಂಶಯ ಹುಟ್ಟುಹಾಕಿದೆ. and all news that illegal lockout, a 14 days notice is given. On 14th we have declared 29th lockout is going to be implemented. To prevent any untoward incident, we gave 15 days period, suspension of operation where they will get their salary. It's a notice period, salary is given. So Suzlon will never do anything which is illegal, everything is lawful. And when workers have this kind of attitude, management had to take a tough call. And industry times are tough. They have to now, we will enter into negotiations with them and see, they have to see management's perspective. Now wind industry, where it is heading, everybody has to tighten the belt, increase the productive efficiencies. ಸಭೆಯ ಸಂದರ್ಭ ನಮ್ಮಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಿದೆ, ನಾವು ಒಂದಾಗಿದ್ದೇವೆ ಎಂಬುದಾಗಿ ಹೇಳಿದರಾದರೂ ಸಭೆ ಮುಗಿದು ಹೊರ ಬಂದು ಎಸ್ಪಿಡಿಸಿಯವರು ತೆರಳುತ್ತಿದ್ದಂತೆ ಕಾರ್ಮಿಕರೊಳಗಿನ ಎರಡು ಗುಂಪಿನ ಮಧ್ಯೆ ವಾಗ್ವಾದ ನಡೆದಿರುವುದು ಕಾರ್ಮಿಕರೊಳಗೆ ಎಲ್ಲವೂ ಸರಿಯಾಗಿಲ್ಲ ಎಂಬುದನ್ನು ಎತ್ತಿ ತೋರಿಸುತ್ತಿತ್ತು. ಸುರೇಶ್ ಶರ್ಮಾಳ್, ವಿಪೋ ನ್ಯೂಸ್ 24/7 ಪಡುಬಿದ್ರೆ. ಮಂಗಳೂರಿನ ಪಡೀಲ್ನಲ್ಲಿ ರೈಲ್ವೆ ಕೆಳಸೇತುವೆಯ ಉದ್ಘಾಟನೆಯ ದಿನವೇ ಜನತೆ ನಿರಾಸೆಗೊಂಡಿದ್ದಾರೆ. ಕೇವಲ 5.5 ಮೀಟರ್ ಎತ್ತರದೊಳಗಿನ ವಾಹನಗಳಷ್ಟೇ ಸಂಚರಿಸಬಹುದಾದ ಈ ಕೆಳಸೇತುವೆಯ ನಿರ್ಮಾಣ ಕಾಮಗಾರಿ ಸಮರ್ಪಕವಾಗಿಲ್ಲ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ಅಂಡರ್ ಪಾಸಿಂಗ್ ರೆಡಿ ಮುಕ್ಕಲು 7 ವರ್ಷ ಎತ್ತೊಂಡಿರ್ಮಲ್ಲಿ ಸಾರಿ ಅಂಡರ್ ಪಾಸಿಂಗ್ ಪೆರುಗುಣೆ ಮಾಟ ರೆಡಿ ಮಾಡ್ಬೇಕು 7 ವರ್ಷ ಎತ್ತೊಂಡಿರ್ಮಲ್ಲಿ ನೆಟ್ಟಿ ಏತ್ ಪುನಃ ಬರುಣಲ್ಲಿ ಈ ಅಂಡರ್ ಪಾಸಿಂಗ್ ಬೇಲದ ನಟ್ಟು ನಿಖಲು ಪಡೀಲ್ ಅಂಡರ್ ಪಾಸಿಂಗ್ ಅಂತೇರಿ ಅವು ಬರ್ಸದಪ್ಪ ಸ್ವಿಮ್ಮಿಂಗ್ ಪೂಲ್ ಮೂಲು ಕೇನ್ ಪ್ಲೇಯರ್ಲೆ ಜೀನಿಯಕ್ಕೆ ಬಿಡುಗಡೆ ಭಾಗ್ಯ ನಾಚಿಕಾಬ್ದ ಮಕ್ಕಳಿಗೆ ನೀ ರಿಬ್ಬನ್ ಕಟ್ಟುವವರಿಗೆ ಅನ್ನೋದು ನಿಕ್ಕೆ ಎಂಜಿನ ಬಿಡುಗಡೆ ಭಾಗ್ಯ ಇತ್ತಲೆ ನೆತ್ತ ಹೈಟ್ ಎಂಚೊಂಡು ಬಂದ ನೆತ್ತ ಹೈಟ್ ಎಂಚೊಂಡು ಅಂಚಣ್ಣ ಮಕ್ಕಳ ಹೈಟ್ ಒಪ್ಪು ಮಲ ಮಲ್ಲ ಗಾಡಿಲಿ ಪೂರ ನೆಟ್ಟು ಬರಬೇಕು ಎಲ್ಲೆಲ್ಲ ಗಾಡಿಲಿ ಪೂರ ಹೈಟ್ ಹೋಗ್ನಾಗ ವಾ ಮಂಡೆ ಖರ್ಚಿನ ಮಕ್ಕಳು ಅಂಡರ್ ವಾಸಿಂಗ್ ಅಂತೇಳಿ ಅವೇ ಪನ್ನತ ನಮಗ್ ಎಂಚಮಂತನ ರೆಡಿ ಆಗ್ಬಿಡು ಒಟ್ಟಸಿ ನಮ್ಮ ತಿನ್ಪ. ಭಾರತ ಸರ್ಕಾರದ ಸಾಗರ್ಮಾಲಾ ಯೋಜನೆಯಡಿಯಲ್ಲಿ ಚತುಷ್ಪಥಗೊಂಡ ಹೆದ್ದಾರಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ 73 ಕೂಡ ಒಂದು. ಈ ಕಾಮಗಾರಿಯಲ್ಲಿ ಪಡೀಲ್ನಲ್ಲಿ ರೈಲ್ವೆ ಕೆಳ ಸೇತುವೆ ಕೂಡ ಸೇರಿತ್ತು. 16.50 ಕೋಟಿ ರೂಪಾಯಿ ಖರ್ಚು ಮಾಡಿದ ಈ ಕೆಳ ಸೇತುವೆಯ ಒಳಗೆ ದೊಡ್ಡ ಟ್ರಕ್ಗಳು ಪ್ರವೇಶಿಸುವಂತಿಲ್ಲ. ಯಾಕೆಂದ್ರೆ ಇದರ ಎತ್ತರ ಕೇವಲ 5.5 ಮೀಟರ್. ಹೇಗೋ ಇಂತಹ ಸೇತುವೆ ನಿರ್ಮಾಣ ಮಾಡುವಾಗ ಭವಿಷ್ಯದ ದೃಷ್ಟಿ ಇರಿಸಬೇಕಿತ್ತು ಅನ್ನುವುದು ಸೋಷಿಯಲ್ ಮೀಡಿಯಾ ಮೆಸೇಜ್ಗಳ ಚಾಟಿ ಮಾತು. ಮಕ್ಕಳಿಗೆ ಇಂಚ ಇಂಜಿನಿಯರ್ನಾಗಲೇ ಕಾಂಟ್ಯಾಕ್ಟ್ ಕೊಡ್ಲಿ ನಮ್ಮ ಕುಟ್ಲದ ಮೇಸಿನಾಗಲೇ ಕಾಂಟ್ಯಾಕ್ಟ್ ಕೊಡ್ಲಿ ಅದ ಒಂಜಿ ಮಿನಿ ಬಸ್ಸೆಟ್ ಮಿನಿ ಲಗೇಜ್ ಮಿನಿ ಇತ್ತನ ಬಂದನ ಒಂದು ಒಯ್ತೊಂದು ಕೊನ ಅಂದ ಬನ್ಲೆ ಒಯ್ತೊಂದು ಕೊನ ಅಂದ ಬನ್ಲೆ ಇನಿ ನೆಕ್ಕಿನಿ ಓಪನಿಂಗ್ಗೆ ನೆಕ್ ಆ ಕರ್ಮಾಗ ಓಪನಿಂಗ್ ಮಾಡ್ಕೊಡಂದ ಅವಡೆ ಒಂದು ದಾನ ಏತಿ ನಮಗೆ 100 ದಿನ ರೆಡಿ ಮಂತ್ ಕೊರದನ್ನ ಒಂದು ಉದ್ಘಾಟನೆ ನೆಟ್ಟಿ 7 ಕೋಟಿದ ಬೇಲೆ ನೆಟ್ಟಿ 7 ಕೋಟಿ ಉಲಾಯಬಹುದು ಬನ್ಲೆ. ನ್ಯೂಸ್ ಬ್ಯೂರೋ ವಿಪೋ ನ್ಯೂಸ್ ಮಂಗಳೂರು. ಮಾಧ್ಯಮ ಕ್ಷೇತ್ರದ ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಸೇರಿ ಮಾಧ್ಯಮ ಕ್ಷೇತ್ರ ತನ್ನ ವಿಶ್ವಾಸಾರ್ಹತೆ ಕಳೆದುಕೊಳ್ಳುವಂತೆ ಮಾಡಿದೆ. ಹೊಸ ತಲೆಮಾರಿನ ಪತ್ರಕರ್ತರಿಗೆ ಮತ್ತು ಕ್ಷೇತ್ರ ಪ್ರವೇಶ ಮಾಡಬೇಕಿರುವ ಪತ್ರಕರ್ತರ ಎದುರಿಗೆ ಇರುವ ದೊಡ್ಡ ಸವಾಲು ವಿಶ್ವಾಸಾರ್ಹತೆ. ಮನುಷ್ಯನಿಗೆ ಶೀಲ ಎಷ್ಟು ಅತಿ ಮುಖ್ಯವೋ ಮಾಧ್ಯಮ ಕ್ಷೇತ್ರಕ್ಕೆ ವಿಶ್ವಾಸಾರ್ಹತೆ ಅಷ್ಟೇ ಮುಖ್ಯ ಎಂದು ಖ್ಯಾತ ಪತ್ರಕರ್ತ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ ಮಟ್ಟು ಹೇಳಿದರು. ಅವರು ಸುಳ್ಯದ ಕೆವಿಜಿ ಕಾನೂನು ಕಾಲೇಜಿನಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾ ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಭಾಗಿತ್ವದಲ್ಲಿ ನಡೆದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಮತ್ತು ಪತ್ರಕರ್ತರಿಗೆ ವೃತ್ತಿ ಕಾರ್ಯಾಗಾರದಲ್ಲಿ ಮಾಧ್ಯಮದ ಮುಂದಿರುವ ಸವಾಲುಗಳು ಎಂಬ ವಿಷಯದ ಬಗ್ಗೆ ಪ್ರಧಾನ ಭಾಷಣ ಮಾಡಿ ಪತ್ರಿಕಾ ವೃತ್ತಿ ಒಂದು ವೃತ್ತಿಯಾಗಿ ಬೆಳೆದಿಲ್ಲ, ಬದಲಾಗಿ ವೃತ್ತಿ ಉದ್ಯಮವಾಗಿ ಬೆಳೆಯುತ್ತಿದೆ. ಪತ್ರಕರ್ತನಿಗೆ ಸಾಮಾಜಿಕ ಜವಾಬ್ದಾರಿ ಅತಿ ಮುಖ್ಯ. ಇವತ್ತಿನ ಮಾಧ್ಯಮಕ್ಕೆ ಓದುಗರು ಬದಲು ಗ್ರಾಹಕರು ಬೇಕಾಗಿದ್ದಾರೆ. ಇವತ್ತು ಓದುಗರು ಮಾಧ್ಯಮವನ್ನ ಉದ್ಯಮಿಗಳ ಕಾಲುಪುಟದಲ್ಲಿಟ್ಟಿದ್ದಾರೆ. ಇದರಿಂದ ಇವತ್ತು ಜನರಲ್ಲಿ ಮಾಧ್ಯಮದ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡುತ್ತಿದೆ ಎಂದು ಹೇಳಿದ್ರು. ಮಾಧ್ಯಮವನ್ನ ನಿಯಂತ್ರಣದಲ್ಲಿ ಒಂದು ಕಡೆ ಮಾಲೀಕರು, ಉದ್ಯಮಪತಿಗಳು ಮತ್ತು ರಾಜಕಾರಣಿಗಳು, ಪ್ರಭುತ್ವ ಸೇರಿ ಈ ರೀತಿ ಮಾಧ್ಯಮದ ಮೇಲಿನ ವಿಶ್ವಾಸಾರ್ಹತೆಯನ್ನೇ ಕಳೆದುಕೊಳ್ಳುವ ಹಾಗೆ ಮಾಡ್ತಾ ಇದ್ದಾರೆ. ನೀವು ಪ್ರಜಾಪ್ರಭುತ್ವ ಎನ್ನುವುದನ್ನ ಮಾಧ್ಯಮವನ್ನು ಬಿಟ್ಟು ನೀವು ನೆನಪನ್ನು ಸುಮ್ಮನೆ ನೆನಪು ಮಾಡ್ಕೊಳ್ಳಿ. ನೀವು ಹೇಗಿರ್ಬಹುದು ಅಂತ ಮಾಧ್ಯಮವೇ ಇಲ್ಲ. ಪತ್ರಿಕೆಗಳು ಮಾಧ್ಯಮಗಳ ಮೇಲಿನ ಅವರಿಗೆ ವಿಶ್ವಾಸಾರ್ಹತೆ ಅಂದ್ರೆ ಒಬ್ಬ ಮನುಷ್ಯನಿಗೆ, ನಾನು ಹಿಡಿಗೆ ಅಂತ ಹೇಳುದಿಲ್ಲ, ಒಬ್ಬ ಮನುಷ್ಯನಿಗೆ ಶೀಲ ಇದ್ದಾಗೆ, ಒಬ್ಬ ಮನುಷ್ಯನಿಗೆ ಗಂಡಾಗಲಿ ಹೆಣ್ಣಾಗಲಿ ಶೀಲ ಇದ್ದಾಗೆ ವಿಶ್ವಾಸ ಆಗುತ್ತೆ, ಕ್ರೆಡಿಬಿಲಿಟಿ ಅಂತ. ಅದನ್ನೇ ಕಳ್ಕೊಂಡು ಬಿಟ್ರೆ ಮತ್ತೇನಿರುತ್ತೆ? ಯಾಕೆಂದ್ರೆ ಪತ್ರಿಕೆಯಲ್ಲಿ ಚಾನಲ್ಗಳಲ್ಲಿ ಬಂದದ್ದನ್ನ ಜನ ನಂಬ್ತಾ ಇದ್ರು, ಈಗ ನಂಬ್ತಾ ಇಲ್ಲ. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ತಾಲೂಕು ಪಂಚಾಯತ್ ಅಧ್ಯಕ್ಷ ಚನಿಯಾ ಕಲ್ತಡ್ಕ, ಮಾಧ್ಯಮ ಅಕಾಡೆಮಿಯ ಕಾರ್ಯದರ್ಶಿ ಎಸ್ ಶಂಕರಪ್ಪ, ಸದಸ್ಯರಾದ ರವಿಕುಮಾರ್, ವೆಂಕಟೇಶ್, ನಗರ ಪಂಚಾಯತ್ ಅಧ್ಯಕ್ಷೆ ಶೀಲಾವತಿ ಮಾಧವಗೌಡ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳ ಜಗನ್ನಾಥ್ ಶೆಟ್ಟಿ, ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ ಉಪಸ್ಥಿತರಿದ್ದರು. ಪದ್ಮನಾಭ, ವಿಪೋ ನ್ಯೂಸ್ 24/7 ಸುಳ್ಯ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಿಬಿದ್ರೆಯು ನಡೆಸಿಕೊಂಡು ಬರುತ್ತಿರುವ ಕನ್ನಡ ನಾಡು ನುಡಿ ಸಂಸ್ಕೃತಿಗಳ ರಾಷ್ಟ್ರೀಯ ಸಮ್ಮೇಳನ ಆಳ್ವಾಸ್ ನುಡಿಸಿರಿಯು ಡಿಸೆಂಬರ್ 1, 2 ಮತ್ತು 3ರಂದು 3 ದಿನಗಳ ಕಾಲ ಮೂಡುಬಿದ್ರೆಯ ವಿದ್ಯಾಗಿರಿಯಲ್ಲಿರುವ ಶ್ರೀಮತಿ ಸುಂದರಿ ಆನಂದ್ ಆಳ್ವಾ ಆವರಣದಲ್ಲಿ ಜರುಗಲಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ತಿಳಿಸಿದರು. ಅವರು ತನ್ನ ಕಚೇರಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿ ಮಾಹಿತಿಯನ್ನ ನೀಡಿದ್ರು. ಈ ಸಮ್ಮೇಳನದಲ್ಲಿ ಕನ್ನಡ ನಾಡಿನ ಖ್ಯಾತ ಕವಿಗಳು, ಸಂಶೋಧಕರು, ವಿಮರ್ಶಕರು, ಕಲಾವಿದರು ಹಾಗೂ ಕನ್ನಡ ಪ್ರೇಮಿಗಳು ಬಹುಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಕರ್ನಾಟಕ ಬಹುತ್ವದ ನೆಲೆಗಳು ಎಂಬ ಪರಿಕಲ್ಪನೆಯಲ್ಲಿ ನಡೆಯುವ ಈ ಸಮ್ಮೇಳನದ ಉದ್ಘಾಟನೆಯು ಡಿಸೆಂಬರ್ 1ರಂದು ಬೆಳಿಗ್ಗೆ 9:30ಕ್ಕೆ ನಡೆಯಲಿದ್ದು, ಡಿಸೆಂಬರ್ 3ರಂದು ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ನಮ್ಮ ನಾಡು ನುಡಿ ಭಾಷೆಗಾಗಿ ಕೆಲಸ ಮಾಡಿದಂಥ 15 ಜನರಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಈ ಸಲ ಕೊಡಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದೆವು. ಆಮೇಲೆ ಪುರಸ್ಕಾರ, ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ಕೊಡುವಂಥ ನಮ್ಮ ಒಂದು ವಾಡಿಕೆ, ಅದನ್ನು ಈ ವರ್ಷವೂ ಮುಂದುವರಿಸ್ಕೊಂಡು ಹೋಗ್ತಿದ್ದೇವೆ. ಅದರ ಜೊತೆಯಲ್ಲಿ ಅವರು ಬರುವ ಹೋಗುವ ವ್ಯವಸ್ಥೆ ಎಲ್ಲವನ್ನು ನಾವೇ ಮಾಡಿಕೊಳ್ಳುವಂಥದ್ದು. ಅವರಿಗೆಲ್ಲ ವ್ಯವಸ್ಥೆಗಳು, ಅವರು ಯಾವ ರೀತಿಯಲ್ಲಿ ಬರಲಿ ಅವನ್ನೆಲ್ಲ ರೀತಿಯಲ್ಲಿ, ಅದು ವಿಮಾನವಾಗಲಿ, ರೈಲ್ವೆ ಆಗಲಿ, ಬಸ್ ಆಗಲಿ, ವೆಹಿಕಲ್ ಕಾರಾಗಲಿ, ಎಲ್ಲದನ್ನು ನಾವು ಅವರಿಗೆ ವ್ಯವಸ್ಥೆಯನ್ನು ಮಾಡ್ತೇವೆ. ಇನ್ನು ಸಮಾರೋಪ ಸಮಾರಂಭದಲ್ಲಿ ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದ 15 ಮಂದಿ ಸಾಧಕರನ್ನ ಆಳ್ವಾಸ್ ನುಡಿಸಿರೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಪ್ರಶಸ್ತಿಯು 25,000 ನಗದು, ಪುರಸ್ಕಾರ, ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಗಳನ್ನ ಒಳಗೊಂಡಿರುತ್ತದೆ ಎಂದು ಮಾಹಿತಿಯನ್ನ ನೀಡಿದ್ರು. ಹೊಸತನದ ರೂಪದಲ್ಲಿ ಮೂಡುಬಿದ್ರೆ ಮಾರುಕಟ್ಟೆ ಇನ್ನೇನು ಸ್ವಲ್ಪ ಕಾಲದಲ್ಲಿ ರೂಪುಗೊಳ್ಳಲಿದೆ. ಈ ನಡುವೆ ಅದೆಷ್ಟೋ ರಗಳೆ ರದ್ದಾಂತಗಳು ನಡೆದರೂ ಅವೆಲ್ಲವನ್ನ ಮೀರಿ ಮಾರುಕಟ್ಟೆ ಸ್ಥಳಾಂತರಗೊಂಡಿದೆ. ಆದರೆ ಇವೆಲ್ಲವೂ ಮುಗಿಯಿತು ಅನ್ನುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಅದೇನು ಎಂದು ನೀವೇ ನೋಡಿ. ನೂತನ ಮಾರುಕಟ್ಟೆ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಹಳೆ ದಿನವಹಿ ಮಾರುಕಟ್ಟೆಯಿಂದ ಸ್ವರಾಜ್ಯ ಮೈದಾನದಲ್ಲಿ ನಿರ್ಮಾಣಗೊಂಡಿರುವ ತಾತ್ಕಾಲಿಕ ಮಾರುಕಟ್ಟೆಗೆ ವ್ಯಾಪಾರಸ್ಥರು ಸ್ಥಳಾಂತರಗೊಂಡು ಇದೀಗ 4 ದಿನಗಳು ಕಳೆದಿದ್ದು, ತರಕಾರಿ, ಮೀನು, ಮಾಂಸ ಸಹಿತ ಇತರ ಕೆಲವು ವ್ಯಾಪಾರಸ್ಥರ ವ್ಯಾಪಾರವು ಭರದಿಂದ ಸಾಗುತ್ತೆ. ಆದರೂ ಇದೀಗ ಮೈದಾನದಲ್ಲಿ ದಿನವಹಿ ವ್ಯಾಪಾರಿಗಳ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲದೆ ರಿಂಗ್ ರೋಡ್, ಮೀನು ಮತ್ತು ತರಕಾರಿ ಮಾರುಕಟ್ಟೆಯ ಮಧ್ಯಭಾಗದ ಹಾದು ಹೋಗುತ್ತಿರುವುದರಿಂದ ವಾಹನ ದಟ್ಟಣೆ ಹೆಚ್ಚಾಗಿರುವುದರಿಂದ ಪಾದಚಾರಿಗಳು ಸ್ವಲ್ಪ ತೊಂದರೆಯನ್ನ ಅನುಭವಿಸುವಂತಾಗಿದೆ. ಇದೀಗ ಇಲ್ಲಿ ತರಕಾರಿ, ಮೀನು, ಮಾಂಸ ಹಾಗೂ ಇತರ ಅಂಗಡಿ ಕೋಣೆಗಳನ್ನೊಳಗೊಂಡ ಒಟ್ಟು 120 ಅಂಗಡಿ ಕೋಣೆಗಳನ್ನು ತೆರೆಯಲಾಗಿದೆ ಮತ್ತು ಈಗಾಗಲೇ ಹೆಚ್ಚಿನ ಅಂಗಡಿಯವರು ತಮ್ಮ ಸಾಮಗ್ರಿಗಳನ್ನು ಅಲ್ಲಿಗೆ ಸ್ಥಳಾಂತರಿಸಿ ವ್ಯಾಪಾರವನ್ನು ಆರಂಭಿಸಿದ್ದಾರೆ ಮತ್ತು ಸುಮಾರು 44 ಅಂಗಡಿ ಕೋಣೆಗಳಿಗೆ ಶಟರ್ ಅನ್ನು ಅಳವಡಿಸದೇ ಇರುವುದರಿಂದ ಇಲ್ಲಿ ಕಾಮಗಾರಿಗಳು ನಡೆಯುತ್ತಿರುವುದರಿಂದ ಉಳಿದ ಅಂಗಡಿ ವ್ಯಾಪಾರಿಗಳ ಸಾಮಗ್ರಿಗಳು ಇನ್ನಷ್ಟೇ ಸ್ಥಳಾಂತರಗೊಳ್ಳಬೇಕಿದೆ. ಸ್ಥಳಾಂತರದ ಸಂದರ್ಭದಲ್ಲಿ ಕೆಲವು ಮಾರುಕಟ್ಟೆ ವ್ಯಾಪಾರಸ್ಥರು ಸ್ವರಾಜ್ಯ ಮೈದಾನಕ್ಕೆ ತೆರಳಲು ಅಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಅಂಗಡಿ ಕೋಣೆಗಳ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ, ತಮಗೆ ಪುರಸಭೆಯು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ನೀಡಿಲ್ಲ, ಅಧಿಕ ಸಾಮಗ್ರಿಗಳು ತರಕಾರಿಗಳು ಇರುವುದರಿಂದ ಒಂದೇ ದಿನದಲ್ಲಿ ಸ್ಥಳಾಂತರಿಸುವುದು ಕಷ್ಟ ಸಾಧ್ಯ. ಈ ನಿಟ್ಟಿನಲ್ಲಿ ಹಳೆ ಮಾರ್ಕೆಟ್ನಲ್ಲಿ ಒಂದು ವಾರದ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕೆಂದು ಆಗ್ರಹಿಸಿ ದಿನವಹಿ ಮಾರ್ಕೆಟ್ನ ಎದುರುಗಡೆ ಪ್ರತಿಭಟನೆ ನಡೆಸಿದ್ರು. ಆದರೆ ಇದೀಗ ಇಲ್ಲಿಗೆ ಸ್ಥಳಾಂತರಗೊಂಡು ವ್ಯಾಪಾರವನ್ನ ಆರಂಭಿಸಿರುವ ಕೆಲವು ವ್ಯಾಪಾರಸ್ಥರು ಪುರಸಭೆಯು ಉತ್ತಮ ರೀತಿಯಲ್ಲಿ ತಾತ್ಕಾಲಿಕ ಮಾರುಕಟ್ಟೆಯನ್ನ ನಿರ್ಮಿಸಿದೆ, ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಿದೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ, ಆದರೆ ಹಳೆ ಮಾರುಕಟ್ಟೆಯಲ್ಲಿ ಇಲ್ಲದವರು ಕೂಡ ಇದೀಗ ಇಲ್ಲಿ ಸಂತೆಯಂತೆ ಓಪನ್ ಆಗಿ ವಸ್ತುಗಳನ್ನ ಮಾರಾಟ ಮಾಡುತ್ತಿರುವುದರಿಂದ ಇತರ ವ್ಯಾಪಾರಸ್ಥರಿಗೆ ತೊಂದರೆಯಾಗುತ್ತಿದೆ ಎಂದು ತರಕಾರಿ ವ್ಯಾಪಾರಸ್ಥ ಅಶ್ರಫ್ ತಿಳಿಸಿದ್ದಾರೆ. ಸೂಪರ್ ಮಾರ್ಕೆಟ್ ಕಸ್ಟಮರ್ ದುಂಬು ಬಂತೇರಿ ಮೂಲು ಅಂಗಡಿ ನಕ್ಲೆ ಮಾತ್ರ ಮುಲ್ಪ ಕೊಡ್ತಾರೆ ಇದು ಫುಲ್ ಹತ್ತೂರ್ದ ಜಾತ್ರದ ಲೆಕ್ಕ ಬೈದ್ರು ಅಕ್ಲೆಗೆ ಒಂದು ಆಸ್ಪತ್ರೆ ಸಾಯ್ಬಣ್ಣ ಜನಕ್ಕೆ ಬೆಂಗಳೂರು ಮೂರು ಕಟ್ಟಡಗಳದ್ದು ಬೇರೆನಾಗ ಅಲ್ಪ ರೋಡ್ ದೊಡ್ಡ ಮಾರ ನಾವು ಮಸ್ತ್ ಪ್ರಾಬ್ಲಮ್ ಆಗ್ತದೆ ಕಟ್ಟಡ ಜನಕ್ಕೆ ಇಡಬಾರ್ದು ಜನ ಬರ್ದೇಬೇಕು ಜನಕ್ಕೆ ಒಂದು ಸಲ ಪಾಪ ಹೋಗ್ಕೊಳ್ಬೇಕು ಅಂಜ. ತರಕಾರಿ ಮಾರುಕಟ್ಟೆ ಮತ್ತು ಮೀನು ಮಾಂಸಗಳ ಮಾರುಕಟ್ಟೆಗಳ ಮಧ್ಯೆ ರಿಂಗ್ ರೋಡ್ ಹಾದು ಹೋಗುವುದರಿಂದ ಇಲ್ಲಿ ವಾಹನಗಳು ರಭಸವಾಗಿ ಹಾದು ಹೋಗುತ್ತಿವೆ ಮತ್ತು ವಾಹನಗಳ ದಟ್ಟಣೆ, ಗ್ರಾಹಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಈ ರಸ್ತೆ ಅಪಾಯಕಾರಿಯಾಗಿದ್ದು ಇಲ್ಲಿ ಪಾದಚಾರಿಗಳು ಆಚೆಯಿಂದ ಈ ಕಡೆಗೆ ಹೋಗಿ ಬರಲು ಕಷ್ಟ ಸಾಧ್ಯವಾಗುತ್ತಿದೆ. ಬಿಟ್ಟರೆ ಉಳಿದಂತೆ ಈ ಮಾರ್ಕೆಟ್ ಉತ್ತಮ ಮಾರ್ಕೆಟ್ ಎಂದು ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಹೇಳಿಕೊಳ್ಳುತ್ತಿದ್ದಾರೆ. ಪ್ರೇಮಶ್ರೀ V4 News 24/7 ಮೂಡುಬಿದ್ರೆ. ಅಜರಕಾಡು ಜಿಲ್ಲಾಸ್ಪತ್ರೆಯ ಶೀತಲೀಕೃತ ಶವಾಗಾರದಲ್ಲಿ ರಕ್ಷಿಸಿಡಲಾಗಿದ್ದ 3 ಅಪರಿಚಿತ ಶವಗಳ ವಾರಸುದಾರರು ಬಾರದ ಕಾರಣ ಸಮಾಜ ಸೇವಕ ವಿಶುಶೆಟ್ಟಿ ಅಂಬಲ್ಪಾಡಿ ಅವರ ಮುಂದಾಳತ್ವದಲ್ಲಿ ಕಾನೂನು ಪ್ರಕ್ರಿಯೆ ನಡೆದ ಬಳಿಕ ಬೀಡಿನಗುಡ್ಡೆ ಹಿಂದೂ ರುದ್ರಭೂಮಿಯಲ್ಲಿ ನಡೆಸಲಾಯಿತು. ಉಡುಪಿ ನಗರ ಠಾಣೆಯ ವ್ಯಾಪ್ತಿಯಲ್ಲಿ ಸುಮಾರು 45 ವರ್ಷ ಹಾಗೂ 60 ವರ್ಷ ಪ್ರಾಯದ 2 ಪುರುಷರ ಅಪರಿಚಿತ ಶವಗಳು ಪತ್ತೆಯಾಗಿದ್ದವು ಹಾಗೂ ಮಲ್ಪೆ ಠಾಣಾ ವ್ಯಾಪ್ತಿಯಲ್ಲಿ ಅನಾರೋಗ್ಯ ಪೀಡಿತರಾಗಿ ಸಾರ್ವಜನಿಕ ಸ್ಥಳದಲ್ಲಿ ಬಿದ್ದುಕೊಂಡಿದ್ದ ಸುಮಾರು 35 ವರ್ಷ ಪ್ರಾಯದ ಯುವಕನನ್ನ ಪೊಲೀಸರು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಯುವಕ ಮೃತಪಟ್ಟಿದ್ದ. 3 ಶವಗಳ ವಾರಸುದಾರರು ಬರುವಿಕೆಗಾಗಿ ಮಾಧ್ಯಮ ಪ್ರಕಟಣೆ ನೀಡಲಾಗಿತ್ತು. ಕಾಲಮಿತಿ ಕಳೆದರೂ ಯಾರು ಬಾರದ ಕಾರಣ ಉಡುಪಿ ನಗರ ಠಾಣೆ ಹಾಗೂ ಮಲ್ಪೆ ಠಾಣೆಯ ಪೊಲೀಸರ ಸಮಕ್ಷಮದಲ್ಲಿ ಶವಗಳ ದಫನ ಕಾರ್ಯ ನಡೆಸಲಾಯಿತು. ಶವಗಳ ಅಂತ್ಯ ಸಂಸ್ಕಾರಗಳಿಗೆ ತಗುಲಿದ ವೆಚ್ಚವನ್ನು ಸಮಾಜ ಸೇವಕ ವಿಶುಶೆಟ್ಟಿ ಅಂಬಲ್ಪಾಡಿ ಭರಿಸಿದರು. ಇದುವರೆಗೆ 73 ಅಪರಿಚಿತ ಶವಗಳ ಸಂಸ್ಕಾರವನ್ನು ವಿಶುಶೆಟ್ಟಿಯವರು ನೆರವೇರಿಸಿದ್ದಾರೆ. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಶವಗಳ ರುದ್ರಭೂಮಿಗೆ ಸಾಗಿಸಲು ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡಿತು. ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಸಹಕಾರ ನೀಡಿದರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ. ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಮತ್ತು CSC ಸಹಭಾಗಿತ್ವದೊಂದಿಗೆ ನಗರದ PVS ಕಲಾಕುಂಜದ ಬಳಿ ಇರುವ ಬೃಹತ್ ಆಧಾರ್ ಮೇಳಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ಚಾಲನೆ ನೀಡಿದರು. ನಗರದ ಕಲಾಕುಂಜ ಸಮೀಪ ಇರುವ ಅಟಲ್ ಸೇವಾ ಕೇಂದ್ರದಲ್ಲಿ ಬೃಹತ್ ಆಧಾರ ಮೇಳಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ದೀಪ ಬೆಳಗಿಸಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶದಲ್ಲಿ ಜನ ಆಧಾರ್ ಕಾರ್ಡ್ ಮಹತ್ವವನ್ನು ಅರಿತಿದ್ದಾರೆ. ಜನರ ಬದುಕಿನಲ್ಲಿ ಆಧಾರ್ ಕಾರ್ಡ್ ಬಹಳ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಆಧಾರ್ ಕಾರ್ಡ್ನ ಮಹತ್ವವನ್ನು ಜನ ಅರಿತಿದ್ದಾರೆ. ಇವತ್ತು ಎಲ್ಲ ರಂಗದಲ್ಲೂ ಆಧಾರ್ ಕಾರ್ಡ್ ಅವಶ್ಯಕತೆಗಳನ್ನು ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಯಿಂದ ಮಾಡಿದೆ. ಮುಂದಿನ ದಿನಗಳಲ್ಲಿ ಜನರಿಗೆ ಬರ್ತಕ್ಕಂಥ ಸಬ್ಸಿಡಿ ಇರ್ಬೋದು, ಜನರ ಪರಿಚಯ ಇರ್ಬೋದು, ಎಲ್ಲ ಕಾರಣಕ್ಕೂ ಆಧಾರನ ಅವಶ್ಯಕತೆಗಳಿದ್ದಾವೆ. ಹಾಗಾಗಿ ಜನರ ಬದುಕಿನಲ್ಲಿ ಆಧಾರ ಕಾರ್ಡ್ ಒಂದು ಮಹತ್ವದ ಸ್ಥಾನವನ್ನು ಪಡೆಯಲಿಕ್ಕಿದೆ. ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ, ನಗರ ದಕ್ಷಿಣ ಬಿಜೆಪಿ ಅಧ್ಯಕ್ಷ ಡಿ. ವೇದವ್ಯಾಸ್ ಕಾಮತ್ ಮಾತನಾಡಿ, ಒಟ್ಟು 5 ದಿವಸಗಳ ಕಾಲ ನಡೆಯಬೇಕಿದ್ದ ಈ ಆಧಾರ್ ಮೇಳ ಇದೀಗ 2 ದಿನಗಳ ಕಾಲ ಮುಂದುವರಿಯಲಿದ್ದು, ಸರಿಸುಮಾರು 4,000ಗಳಷ್ಟು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಈ ಆಧಾರ್ ಮೇಳ ಕಾರ್ಯಕ್ರಮವು ಅಟಲ್ ಸೇವಾ ಕೇಂದ್ರದಲ್ಲಿ ಆಗ್ತಿರುವ ಸಂದರ್ಭದಲ್ಲಿ ಏನು ಸಂತೋಷದ ಸಂಧಿ ಅಂತ ಹೇಳಿದ್ರೆ, CSC ಕಡೆಯಿಂದ ಏನು ನಮ್ಮ ಅಧಿಕಾರಿಗಳಿದ್ದಾರೆ ನಮ್ಮೊಂದಿಗೆ. ಅವರು ವಿಶೇಷವಾಗಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಇಲ್ಲಿ ಬರುವಂಥವರಿಗೆ ಆಧಾರ್ ಕಾರ್ಡ್ನ ವ್ಯವಸ್ಥೆಯಲ್ಲಿ 4,500 ಜನಕ್ಕಿಂತ ಮೇಲ್ಪಟ್ಟು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆದರೂ ಕೂಡ ಮಂಗಳೂರಿನ ಜನತೆಗೆ ಇನ್ನಷ್ಟು ಆಧಾರ್ ಕಾರ್ಡನ್ನು ಮಾಡಿಕೊಡಿಸಬೇಕು ಅಂತ ಹೇಳಿ ವಿಶೇಷವಾಗಿ ಅವರು ಸೋಮವಾರದಿಂದ ಅಂದರೆ ತಾರೀಕು 17, 18, 19 3 ದಿವಸ ಆಧಾರ್ ಮೇಳ ಇತ್ತು. ಅದಲ್ಲದೆ 18, 20, 21 ತಾರೀಕು ಹಾಗೆ ಒಂದು ವಾರ ಪರ್ಯಂತ ಅಂತ ಹೇಳಿದ್ರೆ ಸರಿಸುಮಾರು ಈ ತಿಂಗಳ ಅಖೇರಿ ತನಕ ಇವರ ಆಧಾರ್ ಕಾರ್ಡ್ನ ಒಂದು 3-4 ಮಿಷನ್ ಇಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ಯಾರಿಗೆಲ್ಲ ಟೋಕನ್ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆಧಾರ್ ಕಾರ್ಡ್ ಮಾಡಿಕೊಡುವಂತಹ ವಿಶೇಷದಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವರು ಈ ಸಂದರ್ಭ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ನ ಹನುಮಂತ ಕಾಮತ್, ಬಿಜೆಪಿ ಮುಖಂಡರುಗಳಾದ ನಾಗರಾಜ್ ಶೆಟ್ಟಿ, ರಾಜಗೋಪಾಲ್ ರೈ, ಮೋನಪ್ಪ ಭಂಡಾರಿ ಮೊದಲಾದವರು ಉಪಸ್ಥಿತರಿದ್ದರು. ನಿದ್ರೆಯ ಮಂಪರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವ ವಿದ್ಯುತ್ ಕಂಬವೊಂದಕ್ಕೆ ಡಿಕ್ಕಿ ಹೊಡೆದು ಅದೇ ವೇಗದಲ್ಲಿ 150 ಮೀಟರ್ ತನಕ ತಂತಿ ಹಾಗೂ ಕಂಬವನ್ನು ಎಳೆದುಕೊಂಡು ಹೋಗಿದೆ. ಮಂಜೇಶ್ವರ ಗೋವಿಂದ ಪೈ ಕಾಲೇಜಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ಮುಂಜಾನೆ ಈ ದುರ್ಘಟನೆ ಸಂಭವಿಸಿದೆ. ಈ ಸಂದರ್ಭ ಕಂಬ ಸಂಪೂರ್ಣವಾಗಿ ತುಂಡರಿಸಲ್ಪಟ್ಟು ತಂತಿಗಳು ಬೇರ್ಪಟ್ಟು ಇದರ ಜತೆಯಾಗಿದ್ದ ಕೇಬಲ್ ಟಿವಿಯವರ ತಂತಿಗಳು ಹಾನಿಗೀಡಾಗಿವೆ. ಲಾರಿಯ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಆದರೆ ಅದೃಷ್ಟವಶಾತ್ ಲಾರಿಯಲ್ಲಿದ್ದ ಕರ್ನಾಟಕ ಮಲ್ಪೆ ನಿವಾಸಿ ಶರೀಫ್ ಹಾಗೂ ಸಂಬಂಧಿಕ ಚಾಲಕ ಹಾದಿಲ್ ಅಲ್ಪ ಸ್ವಲ್ಪ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಆಕ್ಟ್ ಅನ್ನ ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿದ್ದು, ಈ ಹಿನ್ನೆಲೆಯಲ್ಲಿ ಕಳೆದ 5 ದಿನಗಳಿಂದ ಇದನ್ನು ವಿರೋಧಿಸಿ ಖಾಸಗಿ ವೈದ್ಯರು ಮುಷ್ಕರ ನಡೆಸುತ್ತಿದ್ದಾರೆ. ಇದರಿಂದಾಗಿ ರಾಜ್ಯ ಸರ್ಕಾರ 6 ಕೋಟಿ ಜನರ ಜೀವದ ಜತೆ ಚಲಾಟವಾಡುತ್ತಿದೆ ಎಂದು ಬಿಜೆಪಿ ಮುಖಂಡ ಕೃಷ್ಣ ಜಯಪಾಲೆಮರ್ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಅವರು, ಸರ್ಕಾರದ ವೈಫಲ್ಯತೆಯ ಕೊರತೆಯಿಂದಾಗಿ ಈ ಎಲ್ಲ ಗೊಂದಲಗಳು ಸೃಷ್ಟಿಯಾಗಿವೆ ಎಂದು ಹೇಳಿದರು. ಪ್ರಸ್ತುತ ವಿಶೇಷವಾಗಿ ಈ ಆ್ಯಕ್ಟಿನ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆ್ಯಕ್ಟಿನ ಮೂಲಕ 6 ಕೋಟಿ ಜನರ ಜೀವನದಲ್ಲಿ ಚಲ್ಲಾಟ ಆಡ್ತಾ ಇದೆ. ಇವತ್ತು ತಾವೆಲ್ಲರೂ ಕಂಡಾಗೆ ಇವತ್ತು ಈಗಾಗಲೇ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು 40-45ಕ್ಕೂ ಹೆಚ್ಚು ಇವತ್ತು ಜೀವ ಹಾನಿಯಾಗಿದೆ. ಕೇವಲ ಒಂದು ಆ್ಯಕ್ಟ್ ತಮ್ಮ ಪ್ರತಿಷ್ಠೆಗೆ ಬೇಕಾಗಿ ಇಂಥ ಒಂದು ಆ್ಯಕ್ಟನ್ನು ತಂದು ವೈದ್ಯರ ಮೇಲೆ ಚೆಲ್ಲಾಟ, ಸಾಮಾನ್ಯ ಜನರ ಮೇಲೆ, ಜೀವದ ಮೇಲೆ ಚೆಲ್ಲಾಟ ಆಡಿ ಇವತ್ತು ಸಂಪೂರ್ಣವಾಗಿ ನಮ್ಮ ಈ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಹೇಳುವಂಥದ್ದನ್ನು ತೋರಿಸಿಕೊಡ್ತಾ ಇದೆ. ಸರ್ಕಾರದ ವೈಫಲ್ಯತೆ, ಈ ಸರ್ಕಾರದ ವೈಫಲ್ಯತೆಯಿಂದಾಗಿ ಈ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಂತ ಹೇಳ್ತಾರೆ, ಆರೋಗ್ಯ ಸಚಿವರು ಅಂತ ಹೇಳ್ತಾರೆ, ಇವರೊಳಗೆ ಹೊಂದಾಣಿಕೆ ಇಲ್ಲ. ಆ ಹೊಂದಾಣಿಕೆ ಇಲ್ಲದೆ ಇವತ್ತು ಈ ಆಕ್ಟ್ ಅನ್ನ, ಈ ಗೊಂದಲವನ್ನ ನಿವಾರಿಸಲಿಕ್ಕೆ ಆಗ್ತಾ ಇಲ್ಲ. ಇದು ಇವತ್ತಿನ ಎನ್ಎಂಸಿ ನ್ಯೂಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಎಂಸಿ ನ್ಯೂಸ್.